ಗ್ಯಾಲರಿ ಪ್ರಸ್ತುತಪಡಿಸುತ್ತಿರುವ ಮಲೆನಾಡಿನ ಮುಖಗಳು ಹಿರಿಯ ಶಿಲ್ಪ ಕಲಾವಿದ ಎಚ್.ಎನ್. ಕೃಷ್ಣಮೂರ್ತಿ ಅವರ ಕಲಾಕೃತಿಗಳ ಪ್ರದರ್ಶನ ಅಡಿಕೆ ಸಿಪ್ಪೆ ಸುಲಿಯುವಲ್ಲಿ ನಿರತರಾಗಿರುವ ವೃದ್ಧ ಕೊಪ್ಪೆ ಚೀಲ ಹೊತ್ತು ಮಳೆಯಿಂದ ಮಗುವನ್ನ ರಕ್ಷಿಸುತ್ತಿರುವ ತಾಯಿ ವನಕ್ಕೆ ಹಿಡಿದು ಭತ್ತ ಕೊಟ್ಟುತ್ತಿರುವ ಹೆಂಗಳೆಯರು ಸರ್ಪವನ್ನು ದಿಟ್ಟಿಸಿ ನೋಡುವ ಮುಂಗುಸಿ ಹೀಗೆ ಮಲೆನಾಡ ಚಿತ್ರಣವನ್ನು ಕಲಾಕೃತಿಗಳಲ್ಲಿ ಕಟ್ಟಿಕೊಟ್ಟಿರುವವರು ಎಚ್.ಎನ್.ಕೆ ಎಂದೇ ಚಿರ ಪರಿಚಿತರಾಗಿರುವ ನಮ್ಮ ಎಚ್.ಎನ್. ಕೃಷ್ಣಮೂರ್ತಿ ಮೂಲತಃ ಮಲೆನಾಡಿನವರೇ ಆಗಿರುವ ಕೃಷ್ಣಮೂರ್ತಿ ಅವರು ಶಿಲ್ಪಕಲೆಯನ್ನು ಕರಗತ ಮಾಡಿಕೊಂಡಿರುವ ಕಲಾ ಚತುರ ಹಸೆ ಚಿತ್ತಾರದ ಮೂಲಕ ಶುರುವಾದ ಇವರ ಬಣ್ಣದ ಬದುಕು ಮುಂದೆ ಇವರನ್ನು ಉತ್ತುಂಗಕ್ಕೆ ಕರೆದೊಯ್ದಿತ್ತು ಉಪನ್ಯಾಸ ರಾಜಕೀಯ ಸೇರಿದಂತೆ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದ ಎಚ್.ಎನ್.ಕೆ. ಅವರ ಕಲಾ ಸಾಧನೆ ನಿಜಕ್ಕೂ ಅಪಾರ ಹಾಗಾದ್ರೆ ಬನ್ನಿ ಶಿಲ್ಪ ಕಲಾವಿದರಾದ ಎಚ್.ಎನ್. ಕೃಷ್ಣಮೂರ್ತಿ ಅವರ ಕಲರ್ಫುಲ್ ಜರ್ನಿ ಹೇಗಿತ್ತು ಅಂತ ಕೇಳೋಣ ಕಲಾ ಸೇವೆಯ 32 ವರ್ಷದ ಪಯಣ ನಿಮಗೆ ತೃಪ್ತಿ ತಂದಿದೆಯಾ ನೀವು ಓದಿದ ಶಾಲೆಯನ್ನ ಈಗ ನೋಡಿದ್ರೆ ನಿಮಗೆ ಏನ್ ನೆನಪಾಗುತ್ತೆ ಇವಾಗ ಯಾವ ಜ್ಯೋತಿಯರು ಗತಿ ಗೊತ್ತಿಲ್ಲ ನನ್ನ ಬಿ ಎ ವ್ಯಾಸಂಗದ ಮುಂಚೆ ಮಾಡ್ಯಾಸ್ ಕಲೆ ಅಲ್ಲಿ 3-4 ವರ್ಷದಲ್ಲೇ ಇದ್ದೆ ಆಮೇಲೆ ಈ ಕಲೆಯದಲ್ಲೇ ನನ್ನ ಹುಚ್ಚು ಜಾಸ್ತಿ ಆಗ್ಬಿಡ್ತು ನನ್ನ ಒಡನಾಟದಲ್ಲಿದ್ದ ನಮ್ಮ ತೇಜಸ್ವಿ ಹಾಗೂ ಶಾಮಣ್ಣ ಅವರನ್ನ ಫ್ರೆಂಡ್ಸ್ ಅವ್ರ ಜೊತೆ ಇದ್ದಾಗ ಅವ್ರು ಕುವೆಂಪು ಹೇಳೋದು ಈ ಕೃಷ್ಣಮೂರ್ತಿ ಕೂಡ ಚೆನ್ನಾಗಿ ಚಿತ್ರ ಬಿಡಿಸೋದು ಅಂತ ಬರ್ಲಿಕ್ಕೆ ಕಳಿಸೋದು ಹೋದೆ ಅವ್ನು ಸರಿ ನಾನು ಬಹಳ ಖುಷಿಯಾಯಿತು ಮುಂದೆ ಬರೋಕ್ಕೆ ಇತ್ತು ಹೋಗಿ ಭೇಟಿಯಾದೆ ಅವಾಗ ನಾನು ಕಾಲೇಜಿಗೆ ಅಟೆಂಡ್ ಆಗ್ತಾ ಇರಲಿಲ್ಲ ವರ್ಕೇ ಮಾಡ್ತಿಲ್ಲ ರೂಮ್ ಒಳಗೆ ವರ್ಕ್ ಮಾಡೋದು ಇದನ್ನೆಲ್ಲ ಅವ್ರ ತಂದೆ ಹೇಳಿದ್ರಂತ ಕಾಣ್ತಾ ಕುವೆಂಪು ತೇಜ್ ಹೋದಪ್ಪ ಹಿಂಗೆ ಮಾಡ್ತೀಯ ಅಂತ ಅವ್ರು ಹಿಂಗೆ ಮಾಡ್ತೀವಿ ಇಂಟ್ರೆಸ್ಟ್ ಇಲ್ಲ ನನಗೆ ಯಾವ್ದು ಪ್ಲ್ಯಾನ್ ಮಾಡಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಹೋಗಬೇಕು ನೀನು ಸ್ಟಡಿನೇ ಮಾಡು ಆರ್ಟಿಸ್ಟಡಿ ಮಾಡು ಬೇಕಾದ್ರೆ ಶಾಂತಿಕೇತನಕ್ಕೆ ಹೋಗು ನಾನು ನಿನಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಆಯ್ತು ಸರ್ ಖಂಡಿತ ಹೋಗ್ತೀನಿ ಅಂತ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕಡಿದಾಳು ಶಾಮಣ್ಣ ಅವರ ಜೊತೆಗಿನ ಒಡನಾಟ ಹೇಗಿತ್ತು ಭಾರಿ ಒಳ್ಳೆಯದು ಸಾಹಿತ್ಯವಾಗಿ ಮಾತಾಡೋದು ಜೋಕು ಒಳ್ಳೆ ಮತ್ತು ಹಡೆ ಹರಿಯರು ಕೊಳ್ಳಿ ಇಲ್ಲ ಅವರೆಲ್ಲ ಒಳ್ಳೆ ತಂದೆ ಸಾಹಿತ್ಯವಾಗಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು ಚಿತ್ರಕಲೆ ಕಲಿಯುತ್ತಿದ್ದ ನಿಮಗೆ ಶಿಲ್ಪಕಲೆ ಕಲಿಬೇಕು ಅಂತ ಅನ್ಸಿದ್ದು ಯಾಕೆ ಮತ್ತು ಅದಕ್ಕೆ ಕಾರಣ ಯಾರು ಅವಾಗಲೇ ನಾನು ಚಿತ್ರನೇ ಕಲಿಕಾದ ಹೋದವನ್ನ ಕಲ್ಕತ್ತಾಗೆ ಅಲ್ಲಿ ರಾಮಕೃಷ್ಣ ಬೇಕ್ ಅಂತೇಳಿ ನಮ್ಮ ಇಂಡಿಯನ್ ಫೇಮಸ್ ಆರ್ಟಿಸ್ಟ್ ಕಟ್ಟರು ಅವ್ರ ಒಡನಾಟ ಜಾಸ್ತಿ ಆಯ್ತು ಅವ್ರ ಮನೆ ನಾನು ಮರ್ತಾ ಇದ್ದೆ ಅವ್ರು ವರ್ಕ್ ನೋಡ್ಕೊಂಡು ನನಗೆ ಚಿತ್ರಕಲೆ ಅಂತ ಸ್ಕಲ್ಪ್ಟರ್ಗೆ ಬಂದ್ಬಿಟ್ಟೆ ಬನ್ನಿ ಫಿಡೆಲಿಟಿಸ್ ಗ್ಯಾಲರಿ ಮತ್ತು ಶಿಲ್ಪ ಫೌಂಡೇಶನ್ ಸಂಸ್ಥಾಪಕರಾದ ಅಚ್ಯುತ್ ಗೌಡ ಅವರು ಕೃಷ್ಣಮೂರ್ತಿ ಅವರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ನಮ್ಮ ಎಚ್.ಎನ್. ಕೃಷ್ಣಮೂರ್ತಿ ಅವರು ಮಹಾನ್ ದೊಡ್ಡ ಕಲಾವಿದರು ಇದೇ ಕಮಿಂಗ್ ಡೇಸ್ ನಾವು ಅವರದೊಂದು ಸ್ಕಲ್ಪ್ಟರ್ಷನ್ ಕೂಡ ಇಟ್ಕೊಂಡಿದ್ದೀವಿ ಇವರು ನಮ್ಮ ಗ್ಯಾಲರಿಗೆ ಒಂದು 3-4 ವರ್ಷದ ಹಿಂದೆ ವಿಸಿಟ್ ಮಾಡಿದ್ರು ಹಾಗೆ ನಾನು ಕೂಡ ಅವರು ತೀರ್ಥಹಳ್ಳಿಯಲ್ಲಿ ಒಂದು ಕಲೆಕ್ಷನ್ಸ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಪ್ಲೇಸಿಗೆ ನಾನು ಕೂಡ ವಿಸಿಟ್ ಮಾಡಿದ್ದೆ ಅವರು ಮೋಸ್ಟ್ ಆಫ್ ದಿ ವರ್ಕ್ನ ಮಲೆನಾಡಿಗೆ ರಿಲೇಟೆಡ್ ವರ್ಕ್ಗಳನ್ನ ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲೂ ನಿಮಗೆ ಆಸಕ್ತಿ ಇದೆಯಾ ಖಂಡಿತ ದೆಹಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ದ್ವಾರದ ಬಳಿ ಇರುವ ದ್ವಾರ ಪಾಲಕಿಯರ ಶಿಲ್ಪಕಲೆ ಬಗ್ಗೆ ಕೃಷ್ಣ ಸಿಟಿ ಮತ್ತು ಎಚ್.ಎನ್.ಕೆ. ಒಡನಾಟ ಹೇಗಿದೆ ಅನ್ನೋದನ್ನ ಅವರಿಂದಲೇ ಕೇಳೋಣ ಕೃಷ್ಣಮೂರ್ತಿ ಅವರು ನನ್ನ ಚಿತ್ರಕಲೆಯ ದೃಷ್ಟಿಯಿಂದ ಮೊದಲ ಗುರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ತೀರ್ಥಹಳ್ಳಿಯಲ್ಲಿ
ಹೈಸ್ಕೂಲ್ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಇದ್ದದ್ದು ನಮ್ಮ ಮನೆಯಲ್ಲಿನ ಒಂದು ರೂಮ್ನಲ್ಲಿ ನಮ್ಮ ಮನೆಯಲ್ಲಿ ಆವಾಗ ರೂಮ್ಗಳನ್ನು ಬಾಡಿಗೆ ಕೊಡ್ತಾಯಿದ್ರು ಆ ಬಾಡಿಗೆ ರೂಮ್ನಲ್ಲಿ ಕೃಷ್ಣಮೂರ್ತಿ ಅವರು ಇದ್ದರು ಹಾಗಾಗಿ ಅವ್ರ ಚಿತ್ರ ಬರೆಯೋದನ್ನು ನಾನು ನೋಡ್ತಾ ಇದ್ದೆ ನಮ್ಮ ರೂಮನ್ನು ಬಿಟ್ಟು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರ ಸಂಪರ್ಕ ಇತ್ತು ಆವಾಗ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದೆ ಪ್ರಾಥಮಿಕ ಶಾಲೆಯಲ್ಲಿ ಹೋಗುವಾಗ ಅವರ ರೂಮಿಗೆ ಭೇಟಿ ಕೊಟ್ಟು ಆಗ ನಾವೆಲ್ಲ ಬಳಸ್ತಾ ಇದ್ದದ್ದು ಸ್ಲೇಟು ಸ್ಲೇಟಿನ ಮೇಲೆ ಒಂದು ಚಿತ್ರ ಬರ್ಕೊಡ್ತಾ ಇದ್ದರು ಆ ಚಿತ್ರವನ್ನು ಇಟ್ಕೊಂಡು ನಾನು ತರಗತಿಗೆ ಹೋಗಿ ಅದನ್ನು ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ಹಾಗೆ ವಾಪಸ್ ಬರ್ತಾ ಇದ್ದೆ ಹೀಗೆ ಅವರ ಒಡನಾಟ ಆರಂಭ ಆಯಿತು ನಾನು ಶಿಲ್ಪಕಲೆಯಲ್ಲಿ ವ್ಯತ್ಯಾಸಗಳಿವೆಯೇ ಎಚ್ಚುನ್ಕೆ ಬಗ್ಗೆ ಫಿಡೆಲಿಟಿಸ್ ಗ್ಯಾಲರಿಯ ಮುಖ್ಯ ಕಲಾವಿದ ಕೋಟೆಗದ್ದೆ ರವಿಯವರ ಮನದಾಳದ ಮಾತು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು ಎಚ್ಚುನ್ ಕೃಷ್ಣಮೂರ್ತಿಯವರು ಬಹಳ ದೊಡ್ಡ ಕಲಾವಿದರು ವಿಶೇಷವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಚಿತ್ರಕಲಾವಿದರಾದ್ರೆ ಆದರೆ ಶಿಲ್ಪ ಕಲಾವಿದರುಗಳು ಸ್ವಲ್ಪ ಕಡಿಮೆ ಇದ್ದಾರೆ ಆದರೆ ನಮ್ಮ ಎಚ್ಚುನ್ ಕೃಷ್ಣಮೂರ್ತಿಯವರು ಬಹುಶಃ ನಮ್ಮ ಆ ಕೊರತೆಯನ್ನು ನೀಗಿಸಿದ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ನಾವು ಹೇಳಬಹುದು ನೀವು ತಯಾರು ಮಾಡುವ ಶಿಲ್ಪ ಕಲೆಗಳು ಯಾವ ಶೈಲಿಯಲ್ಲಿವೆ ನಿಮ್ಮ ರಾಜಕೀಯ ಪ್ರವೇಶದಿಂದ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕಡಿದಾಳು ಶಾಮಣ್ಣ ಅವರಿಗೆ ಅಸಮಾಧಾನ ತಂದಿದ್ದೆ ರಾಜಕೀಯ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಓದ್ಬೇಕಿತ್ತ ಕಲ್ಕತ್ತಾಗ ಹೋಗ್ಬೇಕಿತ್ತ ತ್ಯಾಗ ಮಾಡ್ಬೇಕಿತ್ತ ರಾಜಕೀಯ ಎಲ್ಲರೂ ಮಾಡ್ಬೋದು ಆದ್ರೆ ಕಲೆ ಹಂಗೆ ಆಗೋದಿಲ್ಲ ನಮ್ಮ ಕುವೆಂಪು ಯಾವ ಉದ್ದೇಶ ಕಳಿಸಿದ್ರು ನಿಮ್ಮ ಅಣ್ಣನ ಕೊಲೆ ಮಾಡಿದಾಗ ನೀವು ಅಂದ್ಬಿಟ್ಟವರಿಗೆ ಬಾರಿ ಬೇರೆ ನಮ್ಮ ಸಂಪ್ರದಾಯಕ್ಕೆ ಪ್ರಾಚೀನ ಕಾಲದ ಶಿಲ್ಪಕಲೆಗಳು ಸಾಕ್ಷಿಯಾಗುವ ಸಾಧ್ಯತೆ ಇದೆಯೇ ಅದನ್ನ ನೀವು ಯಾವ ರೀತಿಯಲ್ಲಿ ಅಭಿವ್ಯಕ್ತಪಡಿಸುತ್ತೀರಾ ಕಷ್ಟ ನಮ್ಮ ಭಾರತೀಯರಲ್ಲ ಕಷ್ಟ ಈಗ ನಮ್ಮಲ್ಲಿ ಏನಿಷ್ಟಕ್ಕೆ ಏನಂದ್ರೆ ಬರೀ ಗುಡಿಗೋಪುರಗಳು ಮಾಡೋದು ಆಸ್ ಇಟ್ ಈಸ್ ಮಾಡೋದು ಅದಕ್ಕೆ ಕ್ಯಾಮ್ರದವ್ರು ಮಾಡ್ತಾರೆ ಇವತ್ತು ಫೋಟೋ ಅದ್ಭುತ ಹೊಡಿತಾರೆ ನಿಮಿಷದಲ್ಲಿ ಬಟ್ ಈ ಇದುಂಟಲ್ಲ ಜೀವನದ ಒಂದು ಇದನ್ನು ತೋರಿಸೋದು ಎಕ್ಸ್ಪ್ರೆಷನ್ನು ಅದು ಮುಖ್ಯ ಅದೇ ಕಾಂಟೆಂಪರರಿ ಅದನ್ನು ತೋರಿಸ್ಬೋದು ನಮ್ಮ ರಾಜಕೀಯ ಬೇಕು ನಮ್ಗೆ ಅದನ್ನೇ ಹಾಕ್ಬಿಟ್ಟಿತ್ತು ಎಚ್ಚುನ್ಕೆ ಅವರು ರಾಜಕೀಯ ಬಿಟ್ಟು ಮತ್ತೆ ಕಲಾಸಕ್ತಿ ಬೆಳೆಸಿಕೊಂಡಿದ್ದು ಹೇಗೆ ಅಂತ ವೆಂಕಟಾಚಲಪತಿ ಅವರು ವಿವರಿಸಿದ್ದು ಹೀಗೆ ಕೃಷ್ಣಮೂರ್ತಿಯವರು 2001 ನನಗೆ ಪರಿಚಯವಾಗಿತ್ತು 25 ಕಾಲ ಈ ಶಿಲ್ಪ ಮುಟ್ಲಿಲ್ಲ ಬರೀ ಅಗ್ರಿಕಲ್ಚರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೀಗಾಗಿ ಮತ್ತೆ ನಾನು ಕಲಾಕೃತಿಗಳು ಮಾಡಬೇಕು ಅಂತೇಳಿ ಮತ್ತೆ ನನ್ನ ಸ್ಟುಡಿಯೋಗೆ ಬಂದಾಗ ಅದೇ 2001 ನಮ್ಮ ಸ್ಟುಡಿಯೋಗೆ ಬಂದು ನನ್ನ ಕೃತಿಗಳನ್ನು ನೋಡಿದಾಗ ಹೆಚ್ಚಿನ ಪ್ರೇರಣೆ ಆಯಿತು ನಾನು ಶಿಲ್ಪಗಳು ಮಾಡಬೇಕು ಅಂತ ಆಯಿತು ನಾನು ಅವ್ರಿಗೆ ಉರ್ದುಂಬಿಸಿ ನೀವು ಶಿಲ್ಪಗಳನ್ನು ಮಾಡ್ಬೋದು ಈಗಲೂ ಜೋರಾಗಿ ಮಾಡಿ ಒಳ್ಳೆ ರೀತಿ ಇದೆ ನಿಮ್ಮ ಶಿಲ್ಪಗಳೆಲ್ಲ ಮಾಡ್ಬೋದು ಅಂತೇಳಿ ಸಲಹೆ ಕೊಟ್ಟೆ ಅದೇ ರೀತಿ ಅವರು 10 ಶಿಲ್ಪಗಳನ್ನು ಮಾಡಿ ಎಕ್ಸಿಬಿಷನ್ ಮಾಡ್ಬೋದು ಅಂತೇಳಿ ಚಿತ್ರಕಲಾ ಪರಿಷತ್ನಲ್ಲಿ ಬುಕ್ ಮಾಡಿ ಅವರಿಗೆ ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಿಸಿದ್ದೆ ಮೊದಲನೇ ಪ್ರದರ್ಶನದಲ್ಲಿ ಜನಸಾಮಾನ್ಯರು ಎಲ್ಲರೂ ಕಲಾಭಿಮಾನಿಗಳು ಎಲ್ಲರೂ ಖುಷಿಪಟ್ಟರು ಅವರ ಕಲಾಕೃತಿಗಳನ್ನು ನೋಡಿ ಪ್ರಸ್ತುತ ಸಿಮೆಂಟ್ ಮತ್ತು ಕಬ್ಬಿಣದ ಯುಗದಲ್ಲಿ ಹಿಂದಿನ ಜನರ ಜೀವನಾಡಿ ಎಲ್ಲೋ ಮರೆಯಾಗುತ್ತಿರುವುದು ನಿಜವೇ ಹೀಗೆ ಆಮೇಲೆ ಕಲೆಯಲ್ಲಿ ಇದ್ದದ್ದೇ ಅದು ಹೇಳಲಿಕ್ಕೆ ಆಗೋದಿಲ್ಲ ಈಗಂತೂ ಭಾರಿ ಕನ್ಫ್ಯೂಷನ್ ಇದೆ ಕಲೆಯಲ್ಲಿ ಎಚ್ಚುನ್ಕೆ ಅವರ ಕಲಾಕೃತಿಗಳ ವಿಶೇಷತೆ ಶಾಂತಿ ನಿಕೇತನದಲ್ಲಿ ತನ್ನ ಕಲೆಗೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದವರು ಮಲೆನಾಡಿನಲ್ಲಿ ನಮ್ಮ ಕುವೆಂಪು ಅವರ ಪುತ್ರ ತೇಜಸ್ವಿ ಅವರ ಒಂದು ಪ್ರೇರೇಪಣೆಯಿಂದ ಸಾಕಷ್ಟು ಕಲಾಕೃತಿಗಳನ್ನ ರಚನೆ ಮಾಡಿ ಅವರ ಕಲಾಕೃತಿಗಳಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಮಲೆನಾಡಿಗೆ ಸಂಬಂಧಪಟ್ಟಂತಹ ಮಲೆನಾಡಿನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಮಲೆನಾಡಿನ ಒಳ ಮೈಯನ್ನು ತೋರಿಸುವಂತಹ ಅದ್ಭುತ ಕಲಾಕೃತಿಗಳನ್ನು ರಚನೆ ಮಾಡಿರುವುದು ಅವರ ಒಂದು ವಿಶೇಷತೆ ಮಲೆನಾಡಿನ ಸೊಬಗು ನಿಮ್ಮ ಶಿಲ್ಪಕಲೆಗೆ ಎಷ್ಟರ ಮಟ್ಟಿಗೆ ಸ್ಫೂರ್ತಿ ನೀಡಿದೆ ಶಿಲ್ಪಕಲೆಯ ಮೂಲಕ ಮಲೆನಾಡಿನ ಸೊಬಗನ್ನು ಕಟ್ಟಿಕೊಟ್ಟಿರುವ ಬಗ್ಗೆ ವಿವರಿಸಿದ್ದು ಹೀಗೆ ಅವರು ಶಾಂತಿನಿಕೇತನದಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಗುರು ಯಾರಿದ್ರು
ಅವರು ಯಾವ ಬಗೆಯ ಕಲಾಕೃತಿಗಳನ್ನು ಮಾಡ್ತಾ ಇದ್ರು ಅದೇ ರೀತಿಯ ಕಲಾಕೃತಿಗಳನ್ನು ಇಲ್ಲೂ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅವರ ಗುರು ಅಲ್ಲಿನ ಸಂತಾಲರ ಜೀವನ ಇತ್ಯಾದಿಗಳನ್ನು ಇಟ್ಟುಕೊಂಡು ಕಲಾಕೃತಿಗಳನ್ನು ಶಿಲ್ಪಗಳನ್ನು ರಚನೆ ಮಾಡಿದ್ರು ಮೂಲತಃ ಸಿಮೆಂಟ್ ಶಿಲ್ಪಗಳ ಆರಂಭವನ್ನು ಕೂಡ ಅವರೇ ಮಾಡಿದ್ರು ಅವರ ಪ್ರಭಾವ ಇವರ ಮೇಲೆ ಇದ್ದದ್ರಿಂದ ಇವರು ಕೂಡ ತೀರ್ಥಹಳ್ಳಿಯ ಸುತ್ತಮುತ್ತ ಇರುವಂಥ ಯಾವ ಒಂದು ದೃಶ್ಯಗಳಿದ್ದಾವೆ ಗ್ರಾಮೀಣ ಜನರ ಚಟುವಟಿಕೆಗಳಿದ್ದಾವೆ ಅವುಗಳನ್ನು ತಮ್ಮ ಶಿಲ್ಪಕಲೆಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇಂದಿನ ಅದ್ದೂರಿ ಜೀವನ ಶೈಲಿಗೆ ಹಳೆಯ ನೆನಪುಗಳನ್ನು ಮರುಕಳಿಸಲು ಶಿಲ್ಪಕಲೆ ಚಿತ್ರಕಲೆ ಮತ್ತು ಛಾಯಾ ಚಿತ್ರಗಳ ಅಗತ್ಯವಿದೆಯೇ ನಮ್ಮ ಜಾನಪದ ಕಲೆಯನ್ನ ಶಿಲ್ಪಕಲೆಯ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ತಲುಪಿಸಬಹುದು ಉಡುಗೆ ತೊಡುಗೆ ಕೆಲವರನ್ನ ಅಕುಂತ ಇದರಲ್ಲ ತೋರಿಸಬಹುದು ಎಚ್ಎನ್ ಕೆ ಅವರ ಶಿಲ್ಪಕಲೆ ಬಗ್ಗೆ ಕೆವಿ ಸುಬ್ರಹ್ಮಣ್ಯಂ ಅವರ ಅಭಿಪ್ರಾಯ ಕೃಷ್ಣಮೂರ್ತಿ ಅವರ ಎಲ್ಲ ಶಿಲ್ಪಗಳು ಮಾನ್ಯುಮೆಂಟಲ್ ಉದಾಹರಣೆಗೆ ನೀವು ರವೀಂದ್ರ ಕಲಾಕ್ಷೇತ್ರದ ಮುಂದೆ ಇರುವ ಭತ್ತವನ್ನು ಕುಟ್ಟೋ ಮಹಿಳೆಯರಿಬ್ಬರು ಇದ್ದಾರಲ್ಲ ಆ ಶಿಲ್ಪವನ್ನು ನೀವು ತಗೊಂಡು ನೋಡಿ ಅದನ್ನು ನೀವು ಎಷ್ಟೇ ವಿಸ್ತರಿಸಿ ಎಷ್ಟೇ ದೊಡ್ಡದು ಮಾಡಿ ಬೃಹದಾಕಾರಕ್ಕೆ ನೀವು ವಿಸ್ತರಿಸಿ ಎತ್ತರಿಸಿ ಏನೇ ಮಾಡಿ ಅದು ಅಷ್ಟು ಬೃಹದ್ ರೀತಿಯ ಸೌಂದರ್ಯವನ್ನು ಪಡ್ಕೊಳ್ಳೋ ಸಾಧ್ಯತೆಗಳು ಇದ್ದೇ ಇದೆ ಇದು ಕೃಷ್ಣಮೂರ್ತಿಯವರ ಶಿಲ್ಪದ ವೈಶಿಷ್ಟ್ಯ ಸೊ ಶಾಂತಿನಿಕೇತನದ ಈ ಕಲಿಕೆ ಎಷ್ಟು ಮುಂದುವರೆದ್ರೂ ಇವರ ನೇಟಿವಿಟಿ ಅಂತ ಏನು ಹೇಳ್ತೀವಿ ಮಲೆನಾಡಿನ ಬಗ್ಗೆ ಏನು ಹೇಳ್ತೀವಿ ಅದರ ನೆಲದ ಸಂಸ್ಕೃತಿ ಅಂತ ಏನು ಹೇಳ್ತೀವಿ ಅದರೊಂದಿಗಿನ ಮುಖಾಮುಖಿ ಅಂತ ಇವರ ಎಲ್ಲ ಶಿಲ್ಪಗಳು ಮೂಡಿ ಬಂದಿವೆ ಚಿತ್ರಕಲೆಗೂ ಶಿಲ್ಪಕಲೆಗೂ ಇರುವ ವ್ಯತ್ಯಾಸವೇನು ಚಿತ್ರಕಲೆ ಅಂದ್ರೆ ಅದು ಪೇಂಟಿಂಗ್ ಒಂದು ಮೆಟೀರಿಯಲ್ ಈ ಪೇಂಟಿಂಗ್ ಇದು ಕಟ್ಟರ ಹಾಗಲ್ಲ 3 ಡೈಮೆನ್ಷನ್ ಪೇಂಟಿಂಗ್ ಮಾಡೋದು ಕಷ್ಟ ಬಾರಿ ಕಷ್ಟ ಈಗಂತೂ ಬಾರಿಗೆ ವಿರಳ ಈಗ ಸ್ಟ್ಯಾಚು ಮಾಡೋ ಬಾರಿ ಕಡಿಮೆ ಈಗ ಯಾಕಂದ್ರೆ ದೈಹಿಕವೂ ಅದು ಪರಿಶ್ರಮ ಆಗಿರುತ್ತೆ ಅದು ಜನ ಒಪ್ಪಲ್ಲ ಈಗ ಪೇಂಟಿಂಗ್ ಅನ್ನು ಕೂಡ ಆರಾಮ ಮಾಡಬಹುದು ಇವತ್ತು ನನಗೆ ಏನೇ ಆಗಿದೆ ನನ್ನ ಇದನ್ನು ಬಿಂಬಿಸ್ಬೇಕಂತ ಅಂದರೆ ನಾನು ಕ್ಯಾನ್ವಸ್ ಮೇಲೆ ಬಿಂಬಿಸ್ಬೋದಲ್ಲ ಈಸಿಯಾಗಿ ಅದು ಸ್ಕಲ್ಪ್ಚರ್ ಮಾಡೋದು ಕಷ್ಟ ಆಗ್ತದೆ ಸಿಮೆಂಟು ಅದು ಕೆತ್ತನೆ ಎಲ್ಲ ಉಂಟಾಗ ಕಷ್ಟ ಆಗ್ತದೆ ನಿಮ್ಮ ಮಲೆನಾಡು ಶಿಲ್ಪಕಲಾ ಕೇಂದ್ರದ ಬಗ್ಗೆ ಏನು ಹೇಳ್ತೀರಾ ಮಲೆನಾಡು ಶಿಲ್ಪ ನನ್ನ ತೃಪ್ತಿ ತಂತಾನೆ ಕುತ್ಕೊಂಡು ಸುಮ್ಮನೆ ಏಕಾಂತ ವಿಧ ನೋಡ್ತಾ ನನ್ನ ಹಾಲಿನ ಬಣ್ಣ ಬಿಂಬಿಸಿನಿ ಇದರ ಖುಷಿ ಪಡ್ತೀನಿ ನಾನು ಈ ಏಜಲ್ಲಿ ರಾಜಕೀಯ ಬಿಟ್ಟು ಮತ್ತೆ ಶಿಲ್ಪಕಲೆ ಕಡೆ ಗಮನ ಕೊಟ್ಟು ತಪ್ಪು ಮಾಡಿದೆ ಅಂತ ಯಾವಾಗಲಾದರೂ ಅನಿಸಿದೆಯೇ ರಾಜಕೀಯ ಬಿಟ್ಟಿದ್ದೆ ಎಚ್ಎನ್ ಕೆ ಅವರನ್ನು ಕರ್ನಾಟಕ ನೋಡಿಕೊಳ್ಳುತ್ತಿರುವ ಬಗೆ ನನಗನ್ಸೋ ಹಾಗೆ ಅವರಿಗೆಲ್ಲ ಸನ್ಮಾನಗಳನ್ನ ಸಲ್ಲಿಸಿರಬಹುದು ನನಗನ್ಸೋದು ಸನ್ಮಾನಗಳು ಗೌರವಗಳು ಮುಖ್ಯ ಅಲ್ಲ ಜೀವಂತ ಶಿಲ್ಪಿಯನ್ನ ನೋಡಿಕೊಳ್ಳೋ ರೀತಿ ಕೂಡ ಬಹಳ ಮುಖ್ಯ ಅಂತ ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಬೆಂಗಳೂರಿನ ಒಂದು ವಿಭಾಗ ಇದೆಯಲ್ಲ ಅಲ್ಲಿ ಕೃಷ್ಣಮೂರ್ತಿಯವರ ಗುರು ರಾಮ್ ಕಿಂಕರ್ ಬೈಸ್ ಅವರ ರೆಟ್ರಾಸ್ಪೆಕ್ಟಿವ್ ಶೋ ಆಯಿತು ಹಾಗೆ ನೋಡಿದರೆ ಆ ಪ್ರದರ್ಶನವನ್ನು ಕೃಷ್ಣಮೂರ್ತಿಯವರೇ ಉದ್ಘಾಟನೆ ಮಾಡಬೇಕಿತ್ತು ಯಾಕೋ ನನಗೆ ಗೊತ್ತಾಗಲಿಲ್ಲ ಅಲ್ಲಿನ ಆಡಳಿತ ವರ್ಗಕ್ಕೆ ನಮ್ಮ ಕೃಷ್ಣಮೂರ್ತಿ ಅಂತ ಶಿಲ್ಪಿಯವರು ನಮ್ಮಲ್ಲಿ ಈಗ ಇದ್ದಾರೆ ಅನ್ನೋ ನೆನಪೇ ಆಗಲಿಲ್ಲ ಇದು ಬಹಳ ಆಶ್ಚರ್ಯದ ಸಂಗತಿ ಅಂತ ಅನಿಸುತ್ತೆ ಕುಟುಂಬದಲ್ಲಿ ನಿಮ್ಮ ಕಲೆಯನ್ನು ಆಸಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುವವರು ಇದ್ದಾರಾ ಊರಲ್ಲಿ ಸಾಕಷ್ಟು ಶ್ರೀಮಂತರಿದ್ದಾರೆ ಅವರಿಂದ ನಿಮಗೆ ಎಷ್ಟರ ಮಟ್ಟಿಗೆ ಸಹಾಯವಾಗಿದೆ ನಿಮಗೆ ಕೊಡಲ್ಪಟ್ಟ ಪ್ರಶಸ್ತಿಗಳೆಷ್ಟು ಸಿಕ್ಕಿದೆ ಎರಡರಲ್ಲಿ ಅಕಾಡೆಮಿ ಪ್ರಶಸ್ತಿ 2003ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಈ ಹೋದ ವರ್ಷ ಶಿಲ್ಪಿ ಟೆಕ್ನಾಚಾರ್ಯ ಪ್ರಶಸ್ತಿ ಇದೇ ಕ್ಷೇತ್ರದಲ್ಲಿ ಇನ್ನು ಸಾಧಿಸಬೇಕು ಎನ್ನುವ ಆಕಾಂಕ್ಷೆ ಇದೆಯೇ ಶಿಲ್ಪ ಕಲಾವಿದನ ಪರಿಶ್ರಮದ ಬಗ್ಗೆ ನಾನು ಬಹಳ ಹಿಂದೆ ಅವರ ಹತ್ರ ಯಾವಾಗಲೂ ಹೋಗ್ತಾ ಇದ್ದೆ ಅವರ ನಾನು ನೋಡಿದ ಒಂದು ವಿಶೇಷತೆ ಏನು ಅವ್ರ ಹತ್ರ ಅಂತ ಹೇಳಿದ್ರೆ ಸದಾ ಕಾಲ ಅವರು ಯಾವುದೋ ಒಂದು ಕಲಾಕೃತಿ ರಚನೆಯಲ್ಲಿ ಇರ್ತಾ ಇದ್ರು ಅಷ್ಟು ವಯಸ್ಸಾಗಿದ್ದರೂ ಸಹ ಸಂಪೂರ್ಣವಾಗಿ
ತನ್ನ ಕಲಾಕೃತಿಯ ರಚನೆಯಲ್ಲಿ ತನ್ನನ್ನು ತಾನು ತೊಡಸ್ಕೊಂಡಿದ್ರು. ಅದೊಂದು ನನಗೆ ಬಹಳ ಯಾವಾಗಲೂ ಇನ್ಸ್ಪೈರ್ ಮಾಡ್ತಾ ಇದ್ದಂತಹ ವಿಷಯ. ಹಾಗೆಯೇ ಈಗ ಬಹಳ ವರ್ಷದ ಹಿಂದೆ ಅವರು ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಎರಡು ಮೂರು ಪ್ರದರ್ಶನಗಳನ್ನ ಮಾಡಿದ್ರು ಅವ್ರ ಕಲಾಕೃತಿಗಳನ್ನ. ಅದಾದ ಮೇಲೆ ಬಹಳ ಒಂದು 8-10 ವರ್ಷದಿಂದ ಅವರ ಕಲಾಕೃತಿಗಳನ್ನ ರಚನೆ ಮಾಡ್ತಾ ಇದ್ದಾರೆ, ಆದ್ರೆ ಅದು ಮತ್ತೆ ಪ್ರದರ್ಶನ ಕಂಡಿಲ್ಲ. ಫೆಡಲಿಟಿಸ್ ಗ್ಯಾಲರಿ ಆಯೋಜಿಸಿರುವ ಮಲೆನಾಡಿನ ಮುಖಗಳು ಶೀರ್ಷಿಕೆಯ ಕಲಾ ಪ್ರದರ್ಶನದ ಬಗ್ಗೆ. ನಾವು ಮಲೆನಾಡಿನ ಮುಖಗಳು ಅಂತ ಒಂದು ಶೀರ್ಷಿಕೆಯಲ್ಲಿ ಕಂಪ್ಲೀಟ್ ಅವ್ರ ವರ್ಕ್ ನ ಎಕ್ಸಿಬಿಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರ ಮಲೆನಾಡಿನ ಸಂಸ್ಕೃತಿನ ಅವರ ಶಿಲ್ಪಕಲೆಗಳ ಮೂಲಕ ತೋರಿಸ್ತಾ ಇದ್ದಾರೆ. ಇವು ಗ್ಯಾಲರಿಯಲ್ಲಿ ಒಂದು ಸ್ಕಲ್ಪ್ಚರ್ ಶೋ ಮಾಡಬೇಕು ಅಂದಾಗ ನೆನಪಾಗಿದ್ದೆ ಈ ನಮ್ಮ ಕೃಷ್ಣಮೂರ್ತಿಯವರು. ತಮ್ಮ ಈ ಇಡೀ ವಯಸ್ಸಲ್ಲೂ ಕೂಡ ಅವರಿಗಿರೋ ಎನರ್ಜಿ, ಅವರಿಗಿರೋ ಪೇಷನ್ಸು, ಮತ್ತು ಕಲೆಗಿರೋ ಒಂದು ರೆಸ್ಪೆಕ್ಟು ನೋಡಿಬಿಟ್ಟು ಅವ್ರದ್ದೊಂದು ಶೋ ನಮ್ಮಲ್ಲಿ ಮಾಡಿಸೋಣ ಅಂತ ಪ್ಲಾನ್ ಮಾಡಿಕೊಂಡ್ವಿ. ನಮ್ಮ ಕಮಿಟಿ ಕೂಡ ಅದಕ್ಕೆ ಸಮ್ಮತಿ ಕಳಿಸಿದ್ದಾರೆ. ಸದ್ಯದಲ್ಲೇ ಆರ್ಗನೈಸ್ ಮಾಡಿದ್ದೀವಿ. ಅವರು ನಮ್ಮೂರಿನವರು, ನಮಗೂ ಕೂಡ ಹೆಮ್ಮೆ. ದಯವಿಟ್ಟು ನೀವು ಕೂಡ ಬನ್ನಿ ನಮ್ಮೊಟ್ಟಿಗೆ. ನಿಮ್ಮ ಶಿಲ್ಪ ಕಲಾಕೃತಿಗಳ ಪ್ರದರ್ಶನಕ್ಕೆ ಬೆಂಗಳೂರಿನಲ್ಲಿರುವ ಫಿಡಿಲಿಟಿಸ್ ಗ್ಯಾಲರಿ ಅವಕಾಶ ನೀಡಿದೆ. ಅದರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬಾ ಸಂತೋಷ ಆಗಿದೆ, ಯಾಕಂದ್ರೆ ಅವರು ಮಲ್ಲಾಡರೆ, ಆದ್ರೆ ಅವರು ಆಸಕ್ತಿ ವಹಿಸಿ ನನ್ನ ಬಗ್ಗೆ ಏನ್ ಮಾಡಬೇಕು ಮಾಡ್ತಾರೆ. ಬೆಂಗಳೂರಿನ ಫಿಡಿಲಿಟಿಸ್ ಗ್ಯಾಲರಿ ಕೃಷ್ಣಮೂರ್ತಿಯವರ ಶಿಲ್ಪಗಳ ರೆಟ್ರಾಸ್ಪೆಕ್ಟಿವ್ ಅಥವಾ ಪುನರವಲೋಕನ ಅಂತ ಏನು ಹೇಳ್ತೀರಿ, ಆ ಥರದ ಬಹುದೊಡ್ಡ ಶಿಲ್ಪಗಳ ಪ್ರದರ್ಶನವನ್ನು ಏರ್ಪಡಿಸಿದೆ. ಈ ಥರದ ಒಂದು ಪ್ರದರ್ಶನ ಕೃಷ್ಣಮೂರ್ತಿಯವರನ್ನು ನಮ್ಮ ನಾಡಿಗೆ ಭಾಳ ದೊಡ್ಡ ರೀತಿಯಲ್ಲಿ ತೋರಿಸುವ ಒಂದು ಪ್ರದರ್ಶನ ಫಿಡಿಲಿಟಿಸ್ ಗ್ಯಾಲರಿ ಮಾಡ್ತಾ ಇರೋದು ಭಾಳ ಸಂತೋಷ. ಶಿಲ್ಪ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ರಚನೆ ಮಾಡೋದು ಕಷ್ಟ, ಬೇರೆ ಕಡೆ ಅದನ್ನು ತೆಗೆದುಕೊಂಡೋಗಿ ಪ್ರದರ್ಶನ ಮಾಡೋದು ಕಷ್ಟ, ಹೀಗೆಲ್ಲ ಇರಬೇಕಾದ್ರೆ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಫಿಡಿಲಿಟಿಸ್ ಗ್ಯಾಲರಿಯವರು ಕೃಷ್ಣಮೂರ್ತಿಯವರ ಕಲಾಕೃತಿಗಳಿಂದ ಅವರ ತೀರ್ಥಹಳ್ಳಿಯಿಂದ ಇಲ್ಲಿಗೆ ತಂದು ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ಅದನ್ನು ತೋರಿಸ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂಶ. ಫಿಡಿಲಿಟಿಸ್ ಗ್ಯಾಲರಿಯ ಸಂಸ್ಥಾಪಕರಾದ ಅಚ್ಯುತ್ ಗೌಡ ಅವರ ಬಗ್ಗೆ ಕೃಷ್ಣಮೂರ್ತಿ ಅವರ ಗ್ರಾಮೀಣ ಜೀವನದ ಬದುಕು ಅವರ ಶಿಲ್ಪಗಳಲ್ಲಿ ನೋಡಬಹುದಾದ ಅಂಥ ಶಿಲ್ಪಗಳು ಫಿಡೆಲಿಟಿ ಆರ್ಟ್ ಗ್ಯಾಲರಿನಲ್ಲಿ ಬರ್ತಿರೋದ್ರಿಂದ ಕಲೆ ಕಲ್ತಿರೋ ಕಲಾ ವಿದ್ಯಾರ್ಥಿಗಳಾಗಲಿ ಅದರ ಅನುಕೂಲ ಪಡ್ಕೋಬಹುದು. ಆಕ್ಚುಲಿ ಅವರ ಶೈಲಿ, ಅವರ ಸರಳತೆ, ಶಿಲ್ಪದಲ್ಲಿ ಫೋರ್ಸು, ಸ್ಟ್ರಕ್ಚರು, ಟ್ರೀಟ್ಮೆಂಟು, ಹ್ಯಾಂಡ್ಲಿಂಗು ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಕಲಾ ವಿದ್ಯಾರ್ಥಿಗಳು ತಿಳಿಬೋದು. ಅದರಿಂದ ಇದು ಕಲಾ ವಿದ್ಯಾರ್ಥಿಗಳು ಮತ್ತು ಕಲಾಸಕ್ತರಿಗೂ ಒಳ್ಳೆಯ ರಸದೌತಣ ಅಂತ ಹೇಳ್ಬೋದು. ಫಿಡಿಲಿಟಿ ಆರ್ಟ್ ಗ್ಯಾಲರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಫಿಡಿಲಿಟಿಸ್ ಗ್ಯಾಲರಿಯ ಮುಖ್ಯ ಕಲಾವಿದರಾದ ಕೋಟೆ ಗದ್ದೆ ರವಿ ಅವರ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಹುಡುಗ, ಪದೇ ಪದೇ ದೂರು ಒಟ್ಟು ಮಾಡ್ತಾ ಇದ್ದೆ, ಇಲ್ಲಿ ಪದೇ ಪದೇ ಬರೋದು, ಮಾತಾಡೋದು, ನೋಡ್ಕೊಂಡು ಹೋಗೋದ್ರ ಮಾಡ್ತಾ ಇದ್ದಾರೆ. ಒಳ್ಳೆ ವಿಶ್ವಾಸ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹುಡುಗ. ಧನ್ಯವಾದಗಳು ಹಿರಿಯ ಶಿಲ್ಪ ಕಲಾವಿದ ಎಚ್ಎನ್ ಕೃಷ್ಣಮೂರ್ತಿ ಅವರಿಗೆ. ಇನ್ನೇನು ಸದ್ಯದಲ್ಲೇ ನೀವು ನೋಡ್ಬೋದು, ಈ ಕಲಾಕೃತಿಗಳ ಪ್ರದರ್ಶನ ನಮ್ಮ ಫಿಡಿಲಿಟಿಸ್ ಗ್ಯಾಲರಿನಲ್ಲಿದೆ. ನೀವೆಲ್ಲ ಬನ್ನಿ, ಆ ಕಲಾಕೃತಿಗಳನ್ನ ಸೌಂದರ್ಯವನ್ನು ನೋಡಬೇಕು ನೀವು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾಂಟೆಂಪರರಿ ಶೈಲಿ, ಸಮಕಾಲೀನ ಶೈಲಿಯಲ್ಲಿ ರಚನೆ ಆಗಿರುವಂತಹ ಶಿಲ್ಪ ಕಲಾಕೃತಿಗಳು ಮಲೆನಾಡಿನ ಒಡಲನ್ನು ನಿಮಗೆ ಬಗೆದು ತೋರಿಸುವಂತಹ ಅದ್ಭುತ ಒಂದು ವಿಷಯ ಇದೆ ಅದರಲ್ಲಿ. ನೀವೆಲ್ಲ ಬನ್ನಿ, ನಾವು ಈ ಕಲಾ ಪ್ರದರ್ಶನದಲ್ಲಿ ಸೇರೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಆದರಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ.